ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಹಬ್ಬ ಬಂತು ಅಂದ ತಕ್ಷಣ ಒಬ್ಬಟ್ಟು, ಒಬ್ಬಟ್ಟಿನ ಸಾರು ಎಲ್ಲ ರೆಡಿ ಆಗುತ್ತೆ. ಇವತ್ತು ನಾನು ನಿಮಗೆ ಮದುವೆ ಸಮಾರಂಭಗಳಲ್ಲಿ ಹೇಗೆ ಅಡುಗೆ ಭಟ್ರು ಒಬ್ಬಟ್ಟು ಸಾರು ಒಬ್ಬಟ್ಟನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ನಾನು ಬೇಳೆ ಒಬ್ಬಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ 1/4 ಕೆಜಿಯಷ್ಟು ತೊಗರಿ ಬೇಳೆನ ಚೆನ್ನಾಗಿ 2 ಸಲ ತೊಳೆದಿಟ್ಟಿದ್ದೀನಿ, ನೆನೆಸಿಲ್ಲ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ನಾನು ಇಲ್ಲಿ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲೂ, ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ನಂತರ ನೀವು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿರ್ತೀರಾ ಅದ್ರ 1/2 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಸುಮಾರು 150-400 ಗ್ರಾಮ್ ಬೆಲ್ಲ ಇದೆ. ಆ ನಂತರ ನೋಡಿ, 1/2 ಟೀಸ್ಪೂನ್ ಅಷ್ಟು ಒಣಶುಂಠಿ ಪುಡಿ ತಗೊಂಡಿದ್ದೀನಿ. ನಂತರ 5-6 ಏಲಕ್ಕಿನ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಕಣಕ ಕಲಸೋದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಾಂದ್ರೆ 300 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ನಂತರ 1/4 ಟೀಸ್ಪೂನ್ ಅಷ್ಟು ಅರಶಿನದ ಪೌಡ್ರು, 1/4 ಟೀಸ್ಪೂನ್ ಅಷ್ಟು ಸಕ್ಕರೆ ಪುಡಿ. ಈ ಸಕ್ಕರೆ ಪುಡಿ ಇಲ್ಲ ಅಂದರೆ 1/4 ಟೀಸ್ಪೂನ್ ಸಕ್ಕರೆನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಆ ನಂತರ ನೋಡಿ, 1 ಚಿಟಿಕೆಯಷ್ಟು ಉಪ್ಪು, ನಂತರ ಎಣ್ಣೆ, ಹಿಟ್ಟು ಕಲಸೋದಕ್ಕೆ ಬೇಕಾದಷ್ಟು ನೀರು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ನಾನೊಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಈ ಸ್ಟ್ರೈನರ್ಗೆ ನಾನು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಈ ಮೈದಾ ಹಿಟ್ಟು ಹಾಕೊಂಡು ಈ ರೀತಿ ಜೋಡಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ತುಂಬ ಸಾಫ್ಟಾಗಿ ಕಣಕ ತುಂಬ ಕ್ಲಿಯರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದೇ ಸ್ಟ್ರೈನರ್ ಜೊತೆ, ಮೈದಾ ಹಿಟ್ಟು ಜೊತೆ ನಾನೇನು ಮಾಡಿದ್ದೀನಿ, ಸಕ್ಕರೆ ಪೌಡ್ರ್ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನಂತರ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜೋಡಿ ಇಟ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಅರಶಿನ ಪೌಡರ್ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹೊಂದ್ಕೊಬೇಕು ಮೈದಾ ಹಿಟ್ಟು ಜೊತೆ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಬೆರಳುಗಳ ಸಹಾಯದಿಂದ ಹಿಟ್ಟನ್ನು ಕಲಸ್ಕೊಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಹಸ್ತನ ಉಪಯೋಗಿಸೋಕೆ ಹೋಗಬೇಡಿ, ಬೆರಳುಗಳಿಂದನೇ ಈ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿ ಕಲಸ ಆದ ನಂತರ ನೀವೇನು ಮಾಡಬೇಕು ಅಂದರೆ, ಇಲ್ಲ ಅಂತಂದ್ರೂ ಒಂದು ಧಾರಾಳವಾಗಿ 1/4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದು ಹಿಟ್ಟನ್ನು ಏನು ಮಾಡಬೇಕು, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊತ ಇರಬೇಕು. ನಾನೀಗ ಹಿಟ್ಟನ್ನ ಚೆನ್ನಾಗಿ ಮುಷ್ಟಿಯಿಂದ ಟ್ಯಾಪ್ ಮಾಡಿ ಕಲಿಸ್ತಾ ಇರ್ತೀನಿ. ಈ ರೀತಿ ಪ್ರೆಸ್ ಮಾಡಿ ಕಲಿಸೋದ್ರಿಂದನೂ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಆ ನಂತರ ಮಧ್ಯ ಈ ರೀತಿ ಹೋಲ್ ಮಾಡಿಬಿಟ್ಟು ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸುತ್ತನೂ ಎಣ್ಣೆ ಹಾಕಿ, ಇದನ್ನಿಲ್ಲ ಅಂತ ಹೇಳಿದ್ರೂ 1/4-5 ಗಂಟೆಗಳ ಕಾಲ, ನೀವು ಹೆಚ್ಚು ಕಾಲ ನೆನೆಸಿದಷ್ಟು ನಿಮಗೆ ಕಣಕ ತುಂಬ ಚೆನ್ನಾಗಿ ಒದಗಿ ಬರುತ್ತೆ, ಒಬ್ಬಟ್ಟು ಸೂಪರಾಗಿ ಬರುತ್ತೆ. ಇದನ್ನು ನೆನೆಯಾಗಿ ಬಿಡೋಣ. ಇದು ನೆನೆಯಷ್ಟರಲ್ಲಿ ಹಿಟ್ಟು ನಾನೀಗ ಒಬ್ಬಟ್ಟು ಬೇಳೆ ಬೇಯಿಸ್ಕೊತ ಇದ್ದೀನಿ. ನೀವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗಲೇ ಹಾಕ್ಕೊಂಡು, ತೊಳೆದಿರೋಂಥ ಬೇಳೆ ನಂತರ ಸ್ವಲ್ಪ ಎಣ್ಣೆ, ನಂತರ 1/4 ಟೀಸ್ಪೂನ್ ಅಷ್ಟು ಅರಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳಕ್ಕೆ ಬಿಡಬೇಕು. ಈ ರೀತಿ ಕುದಿ ಬರ್ತಾ ಇರಬೇಕಾದ್ರೆ ನೀವು ಮಧ್ಯ ಚೆಕ್ ಮಾಡ್ತಾ ಇರಬೇಕು, ಬೇಳೆ ಬೆಂದಿದೆಯಾ ಇಲ್ವಾ ಅನ್ನೋ ಥರ. ಕಂಪ್ಲೀಟಾಗಿ ಬೇಳೆ ಬೆಂದಿರಬೇಕು, ಮಧ್ಯ ಏನಾದ್ರು ಒಡಕ್ಲಿದ್ರೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರೋಲ್ಲ. ನೋಡಿ, ಈ ರೀತಿ ಸಾಫ್ಟಾಗಿ ಬೆಂದಿದೆ ಅಂದಾಗ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನೀಗ ಬೇಳೆ ಮತ್ತು ಬೇಳೆಕಟ್ ನೀರನ್ನ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನೋಡಿ, ಈ ಬೇಳೆಕಟ್ ನೀರು ರೆಡಿಯಾಗಿದೆ. ಸುಮಾರು ಇಲ್ಲಾಂದ್ರೆ 1 ಲೀಟ್ರಷ್ಟು ನೀರಿದೆ. ಈ ನೀರಿಂದ ನಾನು ಒಬ್ಬಟ್ಟು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತಿಳಿಸ್ತೀನಿ. ಈಗ ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ. ನೋಡಿ, ಈ ಬಾಣಲಿನ ಮೊದಲಿಗೆ ಬಿಸಿ ಮಾಡಿದ್ದೀನಿ, ಗ್ಯಾಸ್ ಆನ್ ಮಾಡಿ ಇದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ, ಇಲ್ಲ ಅಂತಂದ್ರೆ 1/2-3 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕಿ ಈ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಇದು ಬೆಲ್ಲದಲ್ಲಿ ಏನಾದ್ರು ಜಾಸ್ತಿ ಇಂಪ್ಯೂರಿಟೀಸ್ ಇತ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿ ಈ ಬೆಲ್ಲನ ಶೋಧಿಸ್ಕೊಬೋದು. ಆ ನಂತರ ನೋಡಿ, ನಾನೀಗ ಹಸಿ ತೆಂಗಿನಕಾಯಿ ತುರಿ, ನಂತರ ನಾನೇನು ಮಾಡ್ತಾ ಇದ್ದೀನಿ, ನಾವೇನು ಬೇಳೆನ ದಿಂಡಾಗಿ ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಈ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ, ಇಲ್ಲ ಅಂತ ಹೇಳಿದ್ರೆ 5 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ಆಗ ಬೆಲ್ಲನೂ ನೀಟಾಗಿ ಹೊಂದ್ಕೊಳ್ಳುತ್ತೆ, ಮತ್ತು ಇದರಿಂದನೇ ನಿಮಗೇನಾಗುತ್ತೆ, ಹೂರ್ಣದ ಹದ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಈ ಥರ ಫ್ರೈ ಆದಮೇಲೆ ಈಗ ಏಲಕ್ಕಿ ಪೌಡ್ರು, ಸ್ವಲ್ಪ ಒಣಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಣಶುಂಠಿ ಪುಡಿ ಹಾಕೋದ್ರಿಂದ ಸ್ವಲ್ಪ ಕೆಲವೊಬ್ಬರಿಗೆ ಬೇಳೆ ಒಬ್ಬಟ್ಟು ತಿಂದರೆ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ ಥರ, ಅದನ್ನು ಅವಾಯ್ಡ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಹೂರ್ಣ ತಣ್ಣಗಾದಮೇಲೆ ಏನು ಮಾಡ್ತಾ ಇದ್ದೀನಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬಿಸಿ ಇಲ್ಲ, ಸ್ವಲ್ಪ ಬಿಸಿ ಇದೆ. ಈ ರೀತಿ ಹಾಕ್ಕೊಂಡು ಮಿಕ್ಸಿ ಜಾರ್ನ ಬ್ಲೇಡ್ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ನೀವು ಹೂರ್ಣನ ರುಬ್ಕೊಬೇಕು. ರುಬ್ಕೊಬೇಕಾದ್ರೆ 1 ಸ್ಪೂನ್ ಸಹಾಯದಿಂದ ಅವಾಗವಾಗ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ಹೂರ್ಣನು ರೆಡಿಯಾಗಿದೆ, ಕಣಕನು ರೆಡಿಯಾಗಿದೆ. ಈಗ ಕಣಕನ ಏನು ಮಾಡ್ತೀನಿ, ಒಂದ್ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ನಾನೇನು ಮಾಡ್ತಾ ಇದ್ದೀನಿ, ಒಬ್ಬಟ್ಟನ್ನ ತಟ್ಟೋದಕ್ಕೆ ಶುರು ಮಾಡ್ಕೊಳ್ಳೋಣ. ಈಗ ನಾನೇನು ಮಾಡ್ತಾ ಇದ್ದೀನಿ, ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಒಬ್ಬಟ್ಟಿನ ಕವರು ನಿಮಗೆಲ್ಲ ಗ್ರಾಸರಿ ಶಾಪ್ಗಳಲ್ಲಿ ಸಿಗುತ್ತೆ.
ಇಲ್ಲಾಂದ್ರೆ ನೀವು ಇದನ್ನ ತಟ್ಟೋದಕ್ಕೆ ಪ್ಲಾಸ್ಟಿಕ್ ಆಯಿಲ್ ಪೇಪರ್ಗಳಾಗಿರ್ಬೋದು, ಅಥವಾ ಆಶೀರ್ವಾದ ಆಟದ ಪೇಪರ್ಗಳಾಗಿರ್ಬೋದು, ಅಥವಾ ಬಾಳೆ ಎಲೆ ಇರ್ಬೋದು, ಅಥವಾ ನಿಮಗೆ ಬುಕ್ ಶಾಪ್ಗಳಲ್ಲಿ ಈ ರೀತಿ ಬೈಂಡಿಂಗ್ ಪೇಪರ್ ಸಿಗುತ್ತೆ. ಈ ರೀತಿ ನೋಡಿ, ಒಂದು ಸೈಡು ನಾರ್ಮಲ್ ಪೇಪರ್, ಇನ್ನೊಂದು ಸೈಡು ಲ್ಯಾಮಿನೇಟೆಡ್ ಕವರ್ ಶೀಟ್ ಥರ ಇರುತ್ತೆ. ಈ ಶೀಟ್ನ ತೊಗೊಂಡು ನೀವು ರೌಂಡಿಗೆ ಕಟ್ ಮಾಡಿಕೊಂಡು ಇಟ್ಕೊಬೋದು. ನಂತರ ನಾನಿಲ್ಲಿ ಸ್ಯಾರಿ ಕವರ್ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಹೂರ್ಣನ ಕಣಕನ ತೊಗೊಂಡು ನಂತರ ಹೂರ್ಣನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿರಿ ನೀವು. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಸ್ಟ್ ಆ ಕವರ್ಗೆ ನೀಟಾಗಿ ಎಣ್ಣೆನ ಸವರ್ಕೊಂಡು, ಈಗ ಈ ಕಣಕ ಏನಿರುತ್ತೆ ಮೈದಾ ಹಿಟ್ಟಿನ ಕಣಕನ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಈ ರೀತಿ ಈ ರೀತಿ ಅಗಲ ಮಾಡಾದ್ಮೇಲೆ ಈಗ ಹೂರ್ಣನ ಇಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇದು ಉಂಡೆನ ಫಿಲ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕವರ್ ಮಾಡ್ಕೊಬೇಕು. ಈ ಕವರ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಮೈದಾ ಹಿಟ್ಟು ಬಂತು ಅಂದರೆ ಅದನ್ನು ರಿಮೂವ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕು ಅಂದರೆ ಅದೇ ರೀತಿ ನೀವು ಫೋಲ್ಡ್ ಮಾಡಿಬಿಟ್ಟು ಇದು ಮಾಡ್ಕೊಬೋದು. ಇವಾಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಮೈದಾ ಹಿಟ್ಟು. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಇಲ್ಲ ಅಂತ ಹೇಳಿದ್ರೂ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಕವರ್ ಮಾಡಿಕೊಂಡು ಇದನ್ನು ಒಂದು ಪೂರಿ ಸೈಜ್ಗೆ ಕೈಯಿಂದನೇ ನೀಟಾಗಿ ತಟ್ಕೊಳ್ಳೋಣ. ಚಿಕ್ಕ ಪೂರಿ ಯಾವ ಥರ ಬರುತ್ತೆ ಆ ರೀತಿ ಪೂರಿ ಸೈಜ್ಗೆ ಇದನ್ನು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ತಟ್ಕೊಂಡ್ರೆ ಸಾಕು ಅಷ್ಟೇ. ನೋಡಿ, ಈ ರೀತಿ ಕಂಪ್ಲೀಟಾಗಿ ತಟ್ಟಿದ ಮೇಲೆ ಪೂರಿ ಸೈಜ್ಗೆ, ಈಗ ನಾನು ಈ ಸ್ಯಾರಿ ಕವರ್ ಏನಿದೆ ಅದಕ್ಕೆ ಒಂದು ಸೈಡು ಎಣ್ಣೆನ ಸವರಿಬಿಟ್ಟು, ಎಣ್ಣೆ ಸವರಿರೋ ಭಾಗನ ಒಬ್ಬಟ್ಟಿನ ಮೇಲೆ ಇಟ್ಟುಬಿಟ್ಟು ನಾನು ಈಗ ಏನು ಮಾಡ್ತಾ ಇದ್ದೀನಿ, ಕೈಯಿಂದ ನೀಟಾಗಿ ಈ ರೀತಿ ಸವರ್ಕೊಳ್ತಾ ಇದ್ದೀನಿ. ಅಂದರೆ ಈ ರೀತಿ ನೀಟಾಗಿ ಸವರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಒಬ್ಬಟ್ಟನ್ನ ಎಷ್ಟು ತೆಳುವಾಗೆ ಬೇಕಾದರೂ ಎಳಿಬೋದು, ಈವನ್ ಆಗಿ ಬರುತ್ತೆ. ಒಳಗಡೆ ಇರೋ ಹೂರ್ಣ ಒಬ್ಬಟ್ಟಿನ ತುದಿ ತನಕ ನೀಟಾಗಿ ಬರುತ್ತೆ. ನೋಡಿ, ಇದೇ ಪ್ರೊಸೀಜರಲ್ಲಿ ಹೋಳಿಗೆ ಮನೆಗಳಲ್ಲಾಗಿರ್ಬೋದು ಮತ್ತು ಮದುವೆ ಮನೆಗಳಲ್ಲಿ ಅಡುಗೆ ಭಟ್ರುಗಳು ಇದೇ ಪ್ರೊಸೀಜರಲ್ಲಿ ಒಬ್ಬಟ್ಟನ್ನ ಪಟಾಫಟ್ ಅಂತ ಮಾಡಾಕ್ತಾರೆ. ಅವರು ನೋಡಿರ್ಬೋದು, ನಿಮಗೆ ಎಲ್ಲ ಫಂಕ್ಷನ್ಗಳಲ್ಲಿ ಗೊತ್ತಿರುತ್ತೆ. ನೋಡಿ, ಆದಷ್ಟು ತೆಳುವಾಗಿ ನೀಟಾಗಿ ಈ ರೀತಿ ನಾನು ಸವರ್ಕೊಳ್ತಾ ಇದ್ದೀನಿ. ನೋಡಿ, ಒಬ್ಬಟ್ಟು ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಹೂರ್ಣನ ಮೇಲ್ಗಡೆ ಏನು ಪ್ಲಾಸ್ಟಿಕ್ ಕವರ್ ಇದೆ ಇದನ್ನು ನೀಟಾಗಿ ತೆಗೆದುಬಿಟ್ಟು ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಕಾದಿರೋ ತವ ಇರುತ್ತೆ ನೋಡಿ, ಈ ಕಾದಿರೋ ತವದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತವನ. ಈ ರೀತಿ ಕ್ಲೀನ್ ಆದಮೇಲೆ ಈಗ ಒಬ್ಬಟ್ಟು ನಾವೇನು ತಟ್ಟಿದ್ದೀವಿ ಇದನ್ನು ಈ ರೀತಿ ಉಲ್ಟಾ ಮಾಡಿ ಪೇಪರ್ ಸಹಿತನೇ ಹಾಕ್ಕೊಳ್ತೀನಿ. ಈ ರೀತಿ ಪೇಪರ್ ಸಹಿತ ಹಾಕ್ಕೊಂಡು ನೀಟಾಗಿ ಏನು ಮಾಡಬೇಕು, ಸ್ವಲ್ಪ ಅದು ಬೆಚ್ಚಗಾದ ತಕ್ಷಣ ಅದಾಗದೇನೆ ಆಲ್ಮೋಸ್ಟ್ ಆಲು ನೋಡಿ ಈ ರೀತಿ ತವಾಗೆ ಕಚ್ಕೊಂಡು ಪೇಪರ್ನ ಬಿಡಕ್ಕೆ ಬಿಡುತ್ತೆ. ನೋಡಿ, ಈ ರೀತಿ ತೆಗಿಬೇಕು. ತೆಗ್ದಾದ್ಮೇಲೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಕಡೆ ಹೊಂಬಣ್ಣ ಬರಬೇಕು ಆ ರೀತಿ ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ ಎರಡೂ ಕಡೆನೂ ನಾನು ತಿರುಗಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ಕೆಳಗಡೆಯಿಂದ ಹುಬ್ಬಿರೋ ಥರ ಕಾಣ್ತಾ ಇದೆ ಮೇಲ್ಗಡೆ, ಸ್ವಲ್ಪ ಚಿತ್ತಿ ಚಿತ್ತಿಗಳ ಥರ. ಇದರಿಂದ ತುಂಬ ಸಾಫ್ಟಾಗಿ ನೀಟಾಗಿ ಈವನಾಗಿ ಬೇಯುತ್ತೆ. ನೋಡಿ, ಇನ್ನೊಂದು ಕಡೆ ಎಣ್ಣೆ ಸವರಿ ನಾನು ಎರಡೂ ಕಡೆ ಒಬ್ಬಟ್ಟನ್ನ ನೀಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಲ್ಡನ್ ಕಲರ್ ಆಗೋ ಥರ ಈಕ್ವಲಾಗಿ ಬೇಯಿಸ್ಕೊಳ್ಳಿ. ಇದಾಗಿದೆ. ಈಗ ನಾನು ಏನು ಮಾಡ್ತೀನಿ, ಈ ರೀತಿ ಆಫ್ ಫೋಲ್ಡ್ ಮಾಡಿಬಿಟ್ಟು ಇದನ್ನು ನಾನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಇದೇ ಪ್ರೊಸೀಜರಲ್ಲಿ ಇನ್ನು ಮಿಕ್ಕಿದ ಎಲ್ಲ ಒಬ್ಬಟ್ಟುಗಳನ್ನು ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಒಬ್ಬಟ್ಟು ರೆಡಿಯಾಗಿದೆ. ನೀವು ತುಪ್ಪ ಅಥವಾ ಹಾಲಿನ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ಈಗ ಮದುವೆ ಮನೆಗಳಲ್ಲಿ ಮಾಡೋ ಅಂಥ ಒಬ್ಬಟ್ಟನ್ನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನೇನು ಮಾಡಿದ್ದೀನಿ, ಆಗಲೇ ಒಬ್ಬಟ್ಟಿನ ಕಟ್ಟನ್ನ ಇಟ್ಕೊಂಡಿದ್ದಲ್ಲ, ಇದು ಸುಮಾರು ಇಲ್ಲ ಅಂದರೂ 1 ಲೀಟ್ರಷ್ಟು ಒಬ್ಬಟ್ಟಿನ ಕಟ್ಟು ನಮಗೆ ಇದೆ. ಈಗ ಈ ಒಬ್ಬಟ್ಟಿನ ಕಟ್ಟನ್ನ ಬಳಸ್ಕೊಂಡು ಒಬ್ಬಟ್ಟು ಸಾರು ಮಾಡೋಣ. ಇದಕ್ಕಿಲ್ಲ ಅಂದರೂ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ನಂತರ ಒಂದು ದೊಡ್ಡ ಸೈಜು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ನೋಡಿ, ಇಲ್ಲ ಅಂತ ಹೇಳಿದ್ರು 1 6 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, 1/4 ಟೀಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ 1 5-6 ಬೆಳ್ಳುಳ್ಳಿ ಮತ್ತು 1-2-3 ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ನೋಡಿ, ಒಂದು ಚಿಕ್ಕ ಗೋಲಿ ಸೈಜ್ ಹುಣಸೆಹಣ್ಣು. ನಾನೇನು ಬೇಳೆ ಕಟ್ ಬಸ್ತಿದೆ ನೀರು, ಅದೇ ಬೇಳೆ ಕಟ್ ಬಿಸಿ ನೀರಿಗೆನೆ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಬೇರೆ ಎಕ್ಸ್ಟ್ರಾ ನೀರು ನೀವೇನು ಆ್ಯಡ್ ಮಾಡಬೇಕಾಗಿಲ್ಲ. ಈ ಬೇಳೆ ಕಟ್ ನೀರಲ್ಲೇ ನೆನೆಸಿ ಒಳ್ಳೆ ಟೇಸ್ಟ್ ಬರುತ್ತೆ. ಆ ನಂತರ ನೋಡಿ, ಅರಶಿನದ ಪೌಡ್ರು ತೊಗೊಂಡಿದ್ದೀನಿ ಸ್ವಲ್ಪ. ನಂತರ ನೋಡಿ, 1 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಇಲ್ಲಾಂದರೆ 1 ಟೀಸ್ಪೂನಷ್ಟು ಸಾಸಿವೆ, 1.5 ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ಸ್ಪೂನಷ್ಟು ಎಣ್ಣೆ. ನಂತರ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, 1 ಟೇಬಲ್ಸ್ಪೂನಷ್ಟು ಬೇಳೆ ಸಾರಿನ ಪುಡಿ. ಸಾರಿನ ಪುಡಿ ನಾರ್ಮಲ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಿ ನೋಡಿ, ಆ ಸಾರಿನ ಪುಡಿ. ನಂತರ 1/2 ಟೇಬಲ್ಸ್ಪೂನಷ್ಟು ನಾನು ಬೇಳೆನ ಏನು ಬೇಯಿಸಿದ್ದೆ ಅದನ್ನು ಇಟ್ಕೊಂಡಿದ್ದೀನಿ. ನಂತರ 1 ಚಿಕ್ಕ ನಿಂಬೆ ಗಾತ್ರದ ಒಬ್ಬಟ್ಟು ಹೂರ್ಣನ ಇಟ್ಕೊಂಡಿದ್ದೀನಿ.
ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಬಾಂಡ್ಲಿನ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಈರುಳ್ಳಿ 1 ಈರುಳ್ಳಿ ಕಂಪ್ಲೀಟಾಗಿ ಹಾಕ್ಕೊಳ್ಳೋಣ. ಆ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ನಾನು ಇದಕ್ಕೆ ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನೋಡಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು 1 ಟೀಸ್ಪೂನಷ್ಟು. ನಂತರ ನೋಡಿ, ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ, ಬ್ಯಾಡಿಗೆ ಮತ್ತು ಗುಂಟೂರು, ಆ ಎರಡೂ ಮುರಿದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಈಗ ನಾನು 2 ಟೊಮೆಟೊ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈ ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ನೀಟಾಗಿದೆಯನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಟೊಮೆಟೊ ನೀಟಾಗಿ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗೆ ಅದಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ನಾನೇನು ಮಾಡಿದ್ದೀನಿ, ಬೇಳೆ ಮತ್ತು ಹೂರ್ಣ ಎರಡೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೇನು ಬೇಳೆ ಬೇಯಿಸ್ಕೊಂಡಿದ್ದೆ ಅದು ಮತ್ತು ಹೂರ್ಣ, ನಂತರ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ನಂತರ ಹುಣಸೆಹಣ್ಣು ಏನು ನೆನೆಸಿದೆ ಆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ವಿತ್ ನೀರು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಈಗೇನು ಮಾಡ್ತಾ ಇದ್ದೀನಿ, ಇದು ಬೇಳೆ ಕಟ್ಟು ನಾನೇನು ಬೇಯಿಸಿದೆ ಆ ನೀರನ್ನ ಒಂದು ಸೌಟಷ್ಟು ಹಾಕ್ಕೊಂಡು ಇದನ್ನು ನುಣುಪಾಗಿ ರುಬ್ಕೊಳ್ತೀನಿ, ಆದಷ್ಟು ಗಂಧದ ಥರ ರುಬ್ಕೊಳ್ಳಿ ಹಿಟ್ಟನ್ನ. ಆ ನಂತರ ನೋಡಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಬೇಳೆ ಕಟ್ಟನ್ನ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ನಾವೇನೀಗ ಮಿಶ್ರಣ ರುಬ್ಬಿದ್ವಿ ಮಸಾಲೆ, ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರೋಣ. ನೋಡಿ, ಈ ರೀತಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು, ನೆನ್ಪಿಟ್ಕೊಳ್ಳಿ, ಕರಿಬೇವಿನ ಸೊಪ್ಪು ಹಸಿದಾಗೆ ಹಾಕಬೇಕು, ಯಾವುದೇ ಕಾರಣಕ್ಕೂ ಒಗ್ಗರಣೆಗೆ ಹಾಕ್ಬೇಡಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಡ್ತೀನಿ ನಾನು ಇದ್ರ ಜೊತೆಗೇ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ, ಕುದಿಯಕ್ಕೆ ಇಟ್ಕೊಳ್ಳೋಣ. ಇದನ್ನು ಒಂದು ಕಡೆ ನಾನು ಕುದಿಯಕ್ಕೆ ಇಟ್ಕೊಳ್ತೀನಿ. ಇದು ಕುದ್ದು ಚೆನ್ನಾಗಿ ಸಾರು ಆಗೋಷ್ಟರಲ್ಲಿ ನಾವು ಇಮಿಡಿಯೇಟಾಗಿ ನಾನು ಈಗಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನಕ್ಕಂದರೆ ಒಬ್ಬಟ್ಟು ಸಾರಿಗೆ ಅದು ಕುದ್ದು ನಂತರ ಆ ಒಗ್ಗರಣೆ ಹಾಕೋಕ್ಕಿಂತ ಕುದಿಯೋಕ್ಕಿಂತ ಮುಂಚೆನೇ ನೀವು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ 1 ಟೇಬಲ್ಸ್ಪೂನ್ ಎಣ್ಣೆಗೆ ಸಾಸಿವೆ, ಜೀರಿಗೆ, ನಂತರ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನೋಡಿ, ಬೆಳ್ಳುಳ್ಳಿ ಜಜ್ಕೊಂಡು ಹಾಕೊತಾ ಇದ್ದೀನಿ, ಒಂದು 5 ರಿಂದ 6 ಇಷ್ಟು ಇಟ್ಕೊಂಡಿದ್ದೆ ಅದು. ನಂತರ ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ನಾನೇನು ಮಾಡ್ತೀನಿ, ಸಾರನ್ನ ಈ ಕಡೆ ಒಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಒಗ್ಗರಣೆನ ಆ ಸಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸಾರು ಕುದ್ದಿಲ್ಲ, ಈಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ಒಗ್ಗರಣೆನ ಈಗಲೇ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹಾಕಬೇಕು. ಕೆಲವೊಂದು ಸಾರುಗಳಿಗೆ ಒಗ್ಗರಣೆ ಮೊದಲೇ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಅದರಲ್ಲಿ ಈ ರೀತಿ ಮದುವೆ ಮನೆ ಸಾರುಗಳಲ್ಲಂತೂ ಒಗ್ಗರಣೆ ಸ್ಟಾರ್ಟಿಂಗೇ ಹಾಕೋದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸಾರು. ನೋಡಿ, ಇವಾಗ ಇದನ್ನು ಏನು ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಮೆಷರ್ಮೆಂಟ್ ಪರ್ಫೆಕ್ಟಾಗಿರುತ್ತೆ. ಇದನ್ನು ಚೆನ್ನಾಗಿಲ್ಲ ಅಂತಾದ್ರೂ ಕುದಿಯಕ್ಕೆ ಬಿಡಬೇಕು, ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಇದನ್ನೆಲ್ಲನೂ ನೀಟಾಗಿ ಕುದಿಸ್ಕೊಳ್ಳಿ. ಈಗ ನೋಡಿ, ಕಂಪ್ಲೀಟಾಗಿ ಕುದ್ದಾಗಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಉದುರಿಸ್ಕೊಡ್ತೀನಿ. ನೋಡಿ, ಮದುವೆ ಮನೆ ಸ್ಟೈಲಲ್ಲಿ ಒಬ್ಬಟ್ಟು ಸಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಎರಡು ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮಿ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್.